ಹಾಯ್ ಫ್ರೆಂಡ್ಸ್, ದೇವರ ಜೊತೆ ವ್ಯಾಪಾರವನ್ನ ಮಾಡಿದ್ರೆ ಕೊನೆಗೆ ಬೀಳುವಂತ ಏಟು ಅಷ್ಟೇ ಬಲವಾಗಿ ಇರುತ್ತೆ. ಪಾಪಗಳನ್ನ ಮಾಡಿದವನನ್ನ ದೇವರು ಖಂಡಿತವಾಗಿ ಕ್ಷಮಿಸೋದಿಲ್ಲ. ಅವನು ಮಾಡಿದಂತ ಕರ್ಮ ಅದೇ ಜನ್ಮದಲ್ಲಿ ಖಂಡಿತವಾಗಿ ರಿಟರ್ನ್ ಆಗುತ್ತೆ. ಈಗ ತಿರುಪತಿಯ ಲಡ್ಡು ಕಲಬೆರಿಕೆ ವಿಷಯದಲ್ಲಿ TTDEO ಧರ್ಮಾರೆಡ್ಡಿಯನ್ನ ಆ ಪಾಪವೇ ಬೆನ್ನು ಬಿದ್ದಿದೆ. ತಿರುಮಲಕ್ಕೆ ಹೋಗುವ ಭಕ್ತರು ಪರಮ ಪವಿತ್ರವೆಂದು ಭಾವಿಸುವ ಮಹಾಪ್ರಸಾದವಾದಂತಹ ತಿರುಪತಿ ಲಡ್ಡುವನ್ನ ಈ ಹಿಂದಿನ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ಕಲಬೆರಿಕೆ ಮಾಡಿ ಕೊಬ್ಬು ಮಿಶ್ರಿತ ಲಡ್ಡುಗಳನ್ನು ಹಂಚಿದ್ದು ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಫ್ರೆಂಡ್ಸ್, ನಿಮ್ಗೆ ಗೊತ್ತಾ, ಈ ಹಿಂದೆಯೂ ಕೂಡ YS ಜಗನ್ಮೋಹನ್ ರೆಡ್ಡಿಯವರ ತಂದೆಯಾದಂತಹ CM ರಾಜಶೇಖರ್ ರೆಡ್ಡಿಯವರು ಏಳು ಬೆಟ್ಟಗಳಲ್ಲಿ ತಿರುಮಲದ ಸುಪರ್ದಿಗೆ ಸೇರಿದ್ದು ಕೇವಲ ಒಂದೇ ಬೆಟ್ಟ, ಹಾಗಾಗಿ ನಾವು ತಿರುಮಲದ ಇನ್ನೊಂದು ಬೆಟ್ಟದಲ್ಲಿ ರೆಸಾರ್ಟ್ ಅನ್ನ ಮಾಡ್ತೀವಿ ಅಂತ ಹೊರಟಿದ್ರು. ಆದರೆ ದೇವರೇ ಆತನನ್ನ ಹೆಲಿಕಾಪ್ಟರ್ನಿಂದ ಕೆಳಕ್ಕೆ ಉರುಳಿಸಿಬಿಟ್ಟ. ಇನ್ನು ಕಿಂಗ್ ಫಿಶರ್ ಕಿಂಗ್ ಆದಂತ ವಿಜಯ್ ಮಲ್ಯ ತಿರುಪತಿಯ ತಿರುಮಲ ಬೆಟ್ಟದ ಮೇಲೆ ವಾಯುಮಾರ್ಗ ಇಲ್ಲದೇ ಇದ್ರೂ ಕೂಡ ಏರೋಪ್ಲೇನ್ ಅನ್ನ ಏಳು ಬೆಟ್ಟಗಳ ಮೇಲೆ ಹಾರಿಸಿದ. ಆದರೆ ಆ ನಂತರ ಇಡೀ ಕಿಂಗ್ ಫಿಶರ್ ಕಂಪನಿನೇ ಮುಳುಗಿಹೋಯಿತು. ಇನ್ನು ಹೇಳಬೇಕಂದ್ರೆ ತಿರುಪತಿಯ ವಿಷಯದಲ್ಲಿ ಹಲವಾರು ಪಾಪ ಕೃತ್ಯಗಳನ್ನ ನಡೆಸಿರುವಂತಹ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಧೂಳೆದ್ದು ಹೋಯಿತು. ಹಾಗಾಗಿ ದೇವರ ಮುಂದೆ ಈ ಮಾನವ ಯಾವ ಲೆಕ್ಕ? ಸೊ ಫ್ರೆಂಡ್ಸ್, ತಿರುಮಲದ TTD ಮಂಡಳಿಯಲ್ಲಿ ಆಯಕಟ್ಟಿನ ಹುದ್ದೆಯಲ್ಲಿರುವಂತಹ ಧರ್ಮರೆಡ್ಡಿಯ ಫ್ಯಾಮಿಲಿಗೂ ಕೂಡ ಕಲಿಯುಗದ ದೈವ ತಿರುಪತಿ ಬಾಲಾಜಿ ಈಗಾಗಲೇ ಅತಿ ದೊಡ್ಡ ಶಿಕ್ಷೆಯನ್ನು ವಿಧಿಸಿದ್ದಾನೆ. ಹಾಗೆಯೇ ಅಸಲು ತಿರುಪತಿ ಲಡ್ಡಿನಲ್ಲಿ ಏನನ್ನು ಬೆರೆಸಲಾಗಿದೆ, ಅದನ್ನು ಹೇಗೆ ಕಲಬೆರಿಕೆ ಮಾಡಿದರು, ಪ್ರಸಾದದ ಹೆಸರಿನಲ್ಲಿ ಎಷ್ಟು ಕೋಟಿಗಳನ್ನು ಲೂಟಿ ಮಾಡಿದರು, ಜೊತೆಗೆ ಧರ್ಮರೆಡ್ಡಿಗೆ ಆ ಭಗವಂತ ನೀಡಿದ ಶಿಕ್ಷೆ ಎಂಥದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆ್ಯಂಡ್ ಅದಕ್ಕೂ ಮೊದಲು ನಮ್ಮ ಇನ್ಫೋಗುರು ಕನ್ನಡ ಚಾನಲನ್ನು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಫ್ರೆಂಡ್ಸ್, ತಿರುಪತಿ ಎನ್ನುತ್ತಿದ್ದ ಹಾಗೆ ನಮಗೆ ಮೊದಲಿಗೆ ನೆನಪಿಗೆ ಬರುವುದು ಹಿಂದೂಗಳ ಕಲಿಯುಗ ದೈವವಾದಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ. ಇನ್ನು ಎರಡನೇದಾಗಿ ಬಾಲಾಜಿಗೆ ಅತ್ಯಂತ ಪ್ರಿಯವಾದಂತಹ ಶ್ರೀವಾರಿ ಲಡ್ಡು. ಇನ್ನು ನಮ್ಮ ದೇಶದಲ್ಲಿರುವಂತಹ 100 ಕೋಟಿ ಭಕ್ತರು ತಿರುಪತಿಯ ಲಡ್ಡುವನ್ನು ಪರಮ ಪವಿತ್ರವೆಂದು ಭಾವಿಸ್ತಾರೆ. ಒಂದು ವೇಳೆ ಯಾರಾದರೂ ತಿರುಪತಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಸಾಕು, ಮೊದಲಿಗೆ ಅವ್ರ ಹತ್ರ ಕೇಳ್ಕೊಳ್ಳೋದು ಬರಬೇಕಾದ್ರೆ ನಮಗೂ ಕೂಡ ಒಂದು ಸ್ವಲ್ಪ ಲಡ್ಡನ್ನು ತಗೊಂಡು ಬನ್ನಿ ಅಂತ. ಹಾಗೆಯೇ ಒಂದಷ್ಟು ಜನ ಲಡ್ಡನ್ನು ತರೋದಕ್ಕೆ ದುಡ್ಡನ್ನು ಕೂಡ ಕೊಟ್ಕೊಳಿಸ್ತಾರೆ. ಇನ್ನು ತಿರುಪತಿಯಿಂದ ಲಡ್ಡುಗಳನ್ನು ತಂದ ನಂತರ ಅವುಗಳನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರೆ. ಆದರೆ ಈಗ ಇದೇ ಲಡ್ಡುವಿನ ವಿವಾದ ಇಡೀ ದೇಶಾದ್ಯಂತ ಹಾಟ್ ಟಾಪಿಕ್ ಆಗಿದೆ. ತಿರುಪತಿ ಲಡ್ಡುವಿನ ಕಲಬೆರಿಕೆ ವಿಚಾರ ಒಂದೇ ಸಾರಿಗೆ ಭಕ್ತರನ್ನ ಶಾಕ್ಗೆ ಗುರಿ ಮಾಡಿದೆ. ಅಸಲು ಶ್ರೀವಾರಿ ಲಡ್ಡು ಪ್ರಸಾದವನ್ನು ಯಾವಾಗಿನಿಂದ ತಯಾರು ಮಾಡ್ತಾ ಇದ್ದಾರೆ? ಬಾಲಾಜಿಗೆ ಅತ್ಯಂತ ಇಷ್ಟವಾದಂಥ ನೈವೇದ್ಯವಾಗಿ ಲಡ್ಡುವನ್ನೇ ಏಕೆ ಸಮರ್ಪಿಸ್ತಾರೆ? ಜೊತೆಗೆ ಆ ಕಾಲದಲ್ಲಿ ಈ ಲಡ್ಡು ತಯಾರಿಕೆ ಹೇಗಿತ್ತು ಮತ್ತು ಈಗ ಅದನ್ನು ಹೇಗೆ ತಯಾರಿಸಲಾಗ್ತಾ ಇದೆ? ಹೀಗೆ ತಿರುಪತಿಯ ಲಡ್ಡುವಿನ ಕುರಿತು ಅದೆಷ್ಟೋ ತಿಳಿದ ವಿಷಯಗಳನ್ನು ಈಗ ತಿಳಿತಾ ಹೋಗೋಣ. ಫ್ರೆಂಡ್ಸ್, ಜಗತ್ತಿನ ಅತ್ಯಂತ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ತಿರುಪತಿ ತಿರುಮಲ ಕೂಡ ಒಂದು. ಈ ಜೀವನದಲ್ಲಿ ಒಂದು ಸಾರಿಯಾದರೂ ಆ ಭಗವಾನ್ ಶ್ರೀನಿವಾಸನ ದರ್ಶನ ಪಡಿಬೇಕಂತ ಅದೆಷ್ಟೋ ಮಂದಿ ಕೋರಿಕೊಳ್ತಾರೆ. ಮತ್ತು ಮುಖ್ಯವಾಗಿ ತಿರುಮಲದಲ್ಲಿ ಸಿಗುವ ಮಹಾಪ್ರಸಾದವಾದ ಲಡ್ಡುವನ್ನು ಅಮೃತದ ಹಾಗೆ ಭಾವಿಸ್ತಾರೆ. ಒಂದು ಕಾಲದಲ್ಲಿ ತಿರುಪತಿಯ ಪ್ರಸಾದವೆಂದರೆ ಬಾಯಿ ಚಪ್ಪರಿಸಿ ತಿಂತಾಯಿದ್ರು. ಬಹುಶಃ ಪ್ರಸಾದದ ವಿಷಯದಲ್ಲಿ ಈಗೆಲ್ಲ ಹೇಳೋದು ತಪ್ಪು ಅನಿಸ್ಬೋದೇನೋ, ಆದರೆ ಆ ಪ್ರಸಾದದ ರುಚಿಯೇ ಹಾಗಿರ್ತಾ ಇತ್ತು. ಒಂದು ಬಾರಿ ಲಡ್ಡನ್ನು ಬಾಯಿಗೆ ಹಾಕಿಕೊಂಡರೆ ಸಾಕು, ಅದು ಬಾಯಲ್ಲಿ ಹಾಗೆ ಕರಗಿ ಹೋಗ್ತಾ ಇತ್ತು. ಆ ರುಚಿ ಮತ್ತು ಅದರೊಳಗಿನ ಘಮ ನಮ್ಮೊಳಗೆ ವಿಶೇಷವಾದಂಥ ಭಾವನೆಯನ್ನು ಮೂಡಿಸ್ತಾ ಇತ್ತು. ಆದರೆ ಕಳೆದ ಕೆಲವು ವರ್ಷಗಳಿಂದ ತಿರುಪತಿ ಲಡ್ಡುವಿನ ಸೈಜ್ ಕಡಿಮೆಯಾಗಿದೆ. ಅಲ್ಲದೆ ರುಚಿ, ಅದರ ಗುಣಮಟ್ಟ ಹಾಗೂ ಒಳ್ಳೆಯ ಘಮ ಕೂಡ ಇಲ್ಲದಂತಾಗಿದೆ. ಆದರೆ ಅದಕ್ಕೆ ಕಾರಣಗಳನ್ನು ತಿಳಿದರೆ ಮಾತ್ರ ನಿಮ್ಮ ಕೋಪ ನೆತ್ತಿಗೆ ಇರುತ್ತೆ. ಯಾಕಂದರೆ ತಿರುಪತಿಯ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಕೆ ಮಾಡಿ ಲಡ್ಡುಗಳನ್ನು ತಯಾರಿಸಿದ್ದಾರೆ ಮತ್ತು ಅದೇ ಲಡ್ಡುಗಳನ್ನು ಭಗವಂತನಿಗೆ ಸಮರ್ಪಿಸಿ ಆನಂತರ ಭಕ್ತರಿಗೆ ನೀಡಲಾಗಿದೆ. ಇದು ಎಷ್ಟು ಮಹಾಪಾಪವೆಂದರೆ ದೇವರು ಮತ್ತು ನಂಬಿಕೆಗಳ ವಿಷಯದಲ್ಲಿ ಈ ರೀತಿಯಾಗಿ ವ್ಯಾಪಾರ ಮಾಡುವುದು ತುಂಬ ದಾರುಣ. ದೇಶ ವಿದೇಶಗಳಿಂದ ಬರುವಂತಹ ಶ್ರೀನಿವಾಸನ ಭಕ್ತರೆಲ್ಲರೂ ಕೂಡ ತಿರುಪತಿ ತಿರುಮಲಕ್ಕೆ ಹೋದ ನಂತರ ತುಂಬಾ ಇಷ್ಟಪೂರ್ವಕವಾಗಿ ಅಲ್ಲಿನ ಲಡ್ಡುಗಳನ್ನು ಮಹಾಪ್ರಸಾದವೆಂದು ಕೊಂಡ್ಕೊಳ್ತಾ ಇದ್ರು. ಆದರೆ ಈಗ ಲಡ್ಡುಗಳಲ್ಲಿ ಆನಿಮಲ್ ಫ್ಯಾಟ್ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿ ತುಂಬಾ ಬೇಸರಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಶಾಕಿಂಗ್ ಆಗುವಂತಹ ಹೇಳಿಕೆಗಳನ್ನು ನೀಡಿದ್ರು. ತಿರುಪತಿಯ ಲಡ್ಡು ತಯಾರಿಕೆಯಲ್ಲಿ ಕಳಪೆ ಪದಾರ್ಥಗಳನ್ನು ಬಳಕೆ ಮಾಡಿದ್ದಾರೆ ಅಂತಲೂ, ಹಾಗೆಯೇ ಲಡ್ಡು ತಯಾರಿಕೆಗೆ ಬಳಸುವಂತಹ ಶುದ್ಧ ತುಪ್ಪದಲ್ಲಿ ಆನಿಮಲ್ ಫ್ಯಾಟ್ ಅನ್ನು ಬಳಸಿದ್ದಾರೆ ಅಂತಲೂ ಹೇಳಿದ್ರು. ಇನ್ನು ಚಂದ್ರಬಾಬು ನಾಯ್ಡು ಅವರ ಈ ಹೇಳಿಕೆಗಳನ್ನು ಕೇಳಿ ಪ್ರತಿಯೊಬ್ಬರು ಕೂಡ ಶಾಕ್ ಆಗಿ ಹೋಗಿದ್ರು. ಈಗೆಲ್ಲ YSRCP ಪಾರ್ಟಿಯ ಜಗನ್ಮೋಹನ್ ರೆಡ್ಡಿ ಅವರ ತಂಡ ಚಂದ್ರಬಾಬು ನಾಯ್ಡು ಅವರ ಹೇಳಿಕೆಗಳನ್ನು ವಿರೋಧಿಸ್ತಾ ಇದ್ದಾರೆ. ಆದರೆ ಯಾರು ಏನೇ ವಿರೋಧಿಸಿದ್ರು ಕೂಡ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಆನಿಮಲ್ ಫ್ಯಾಟ್ ಬಳಕೆಯಾಗಿರುವುದಂತೂ ಸತ್ಯ. ಒಂದು ಕಾಲದಲ್ಲಿ ತಿರುಮಲದ ಅನ್ನದಾಸೋಹದ ಅನ್ನಪ್ರಸಾದ ತುಂಬ ರುಚಿಯಾಗಿರ್ತಾ ಇತ್ತು. ಆದರೆ ಕಳೆದ 5 ವರ್ಷಗಳಿಂದ ಈ ಅನ್ನಪ್ರಸಾದದಲ್ಲಿಯೂ ಕೂಡ ಗುಣಮಟ್ಟ ಇಲ್ಲದೇ ಇರೋದ್ರಿಂದ ಭಕ್ತರು ಆಗಾಗ ಇದರ ಬಗ್ಗೆ ಮಾತಾಡಿಕೊಳ್ತಾ ಇದ್ರು.
ಆದರೆ ಯಾವುದನ್ನಾದರೂ ಸರಿ ವ್ಯಾಪಾರಿ ದೃಷ್ಟಿಯಿಂದಲೇ ನೋಡುವಂತಹ ರಾಜಕೀಯ ನಾಯಕರು ಆ ಭಗವಂತನ ವಿಷಯದಲ್ಲಿ ಕೂಡ ವ್ಯಾಪಾರವನ್ನು ಮಾಡುತ್ತಾ ತಿರುಮಲವನ್ನು ಕೂಡ ಒಂದು ಹಣದ ಕ್ಷೇತ್ರವನ್ನಾಗಿಯೇ ನೋಡಿದರು. ಹಾಗಾಗಿನೇ ಇದೆಲ್ಲವನ್ನು ಕೂಡ ಮಾಡಿದರು. ಹೆಂಡಿದು ಯಾರೂ ಕೂಡ ಕ್ಷಮಿಸಲಾರದಂಥ ಕೃತ್ಯ. ತಿರುಮಲ ಕ್ಷೇತ್ರದಲ್ಲಿ ತುಂಬ ಹಿಂದಿನಿಂದಲೂ ಕೂಡ ಅನ್ನಪ್ರಸಾದದ ವಿಷಯದಲ್ಲಿ ಮತ್ತು ತಿರುಪತಿ ಲಡ್ಡಿನ ವಿಷಯದಲ್ಲಿ ಯಾರು ಕೂಡ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಲೇ ಇಲ್ಲ. ಆದರೆ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಆಂಧ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಜಗನ್ಮೋಹನ್ ರೆಡ್ಡಿ ಸಂಬಂಧಿಕರಾದಂತಹ ಅದರಲ್ಲೂ ಪಕ್ಕ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದಂತಹ ಧರ್ಮಾರೆಡ್ಡಿ, ಸುಬ್ಬಾರೆಡ್ಡಿ, ಕರುಣಾಕರ್ ರೆಡ್ಡಿ, ಭೂಮರೆಡ್ಡಿ ಇವರೆಲ್ಲ ತಿರುಪತಿ ತಿರುಮಲ ಬೋರ್ಡ್ನಲ್ಲಿ ಮೆಂಬರ್ ಹಾಗೂ ಚೇರ್ಮನ್ಗಳಾಗಿ ಬಂದು ಕೂತ್ಕೊಂಡ್ರು. ಹೆಣ್ಮುಖ್ಯವಾಗಿ ದೇವರು ಮತ್ತು ದೇವಸ್ಥಾನದ ವಿಷಯದಲ್ಲಿ ತಾವು ಮಾಡಿದ್ದೇ ಸರಿ ಎನ್ನುವಂತೆ ಹಿಂದೂಗಳ ನಂಬಿಕೆಗೆ ಬೆಂಕಿ ಇಟ್ಬಿಟ್ರು. ಜಗನ್ಮೋಹನ್ ರೆಡ್ಡಿ ಸರ್ಕಾರಕ್ಕೂ ಹಿಂದೆ ಇದ್ದಂಥ ಸರ್ಕಾರ ಕರ್ನಾಟಕದ ನಮ್ಮ ನಂದಿನಿ ಬ್ರ್ಯಾಂಡ್ನ ತುಪ್ಪವನ್ನು ತಿರುಪತಿ ತಿರುಮಲಕ್ಕೆ ತರಿಸ್ಕೊಳ್ತಾ ಇತ್ತು. ಆದರೆ ಜಗನ್ಮೋಹನ್ ರೆಡ್ಡಿ ಸರ್ಕಾರ ನಂದಿನಿ ತುಪ್ಪವನ್ನು ಕ್ಯಾನ್ಸಲ್ ಮಾಡಿ ಕಡಿಮೆ ಬೆಲೆಗೆ ಟೆಂಡರನ್ನು ಕೋಟ್ ಮಾಡಿದಂತಹ ಉತ್ತರ ಭಾರತೀಯ ಕಂಪನಿಗಳಿಗೆ ಮತ್ತು ತಮಿಳುನಾಡಿನ ಕಂಪನಿಗಳಿಗೆ ಆರ್ಡರನ್ನು ಕೊಟ್ಟಿದ್ರು. ಆದರೆ ಈಗ ತೆಲುಗು ದೇಶಂ ಪಾರ್ಟಿಯ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಇಂದಿನ ಸರ್ಕಾರದ ಅವಧಿಯಲ್ಲಿ ತುಪ್ಪವನ್ನು ಸಪ್ಲೈ ಮಾಡಿದಂತಹ ಸಪ್ಲೈಯರ್ಗಳ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ನ್ಯಾಷನಲ್ ಅಕ್ರೆಡಿಷನ್ ಬೋರ್ಡ್ ಫಾರ್ ಟೆಸ್ಟಿಂಗ್ ಅಂಡ್ ಕ್ಯಾಲಿಬರೇಷನ್ ಲ್ಯಾಬೊರೇಟರಿಗೆ ಕಳಿಸಿಕೊಟ್ರು. ಮುಖ್ಯವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ನಡೆಯುವಂತಹ ಈ ಸಂಸ್ಥೆಯಲ್ಲಿ ನಡೆದಂತಹ ಪರೀಕ್ಷೆಗಳು ಜುಲೈ 17ರಂದು NDDB ಕ್ಯಾಲ್ಬ್ಸ್ ಸ್ಯಾಂಪಲ್ಸ್ ರಿಪೋರ್ಟನ್ನು ಪ್ರೆಸೆಂಟ್ ಅಧಿಕಾರದಲ್ಲಿರುವಂಥ ಸರ್ಕಾರಕ್ಕೆ ಕಳಿಸಿಕೊಟ್ಟಿತ್ತು. ಆದರೆ ಈ ರಿಪೋರ್ಟ್ನಲ್ಲಿ 5 ಜನ ಸಪ್ಲೈಯರ್ಗಳಲ್ಲಿ ಒಬ್ಬೊಬ್ಬ ಸಪ್ಲೈಯರ್ ಸಪ್ಲೈ ಮಾಡಿರುವಂಥ ತುಪ್ಪ TTD ಸ್ಟ್ಯಾಂಡರ್ಡ್ಗೆ ಅಸಲು ಮ್ಯಾಚ್ ಆಗಲೇ ಇಲ್ಲ. ಹಾಗಾಗಿ ಈ ತುಪ್ಪ ಕಳಪೆಯಾಗಿದೆ ಅಂತಲೂ ಅಂಡ್ ಇದರಲ್ಲಿ ಬೀಫ್ನ ಕೊಬ್ಬು, ಹಂದಿ ಕೊಬ್ಬು, ಮೀನೆಣ್ಣೆ ಸೇರಿದಂತೆ ಪಾಮ್ ಆಯಿಲ್, ಆಲಿವ್ ಆಯಿಲ್, ಗೋಧಿ, ಮೆಕ್ಕೆಜೋಳ ಮತ್ತು ಹತ್ತಿ ಬೀಜಗಳ ಎಣ್ಣೆಯನ್ನು ಕೂಡ ಬಳಸಿದರೆ ಎಂದು ತಿಳಿದು ಬಂದಿದೆ. ಇನ್ನು ಈ ವಿಷಯಗಳೆಲ್ಲವೂ ಕೂಡ ಬಯಲಾದ್ದರಿಂದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಜೊತೆಯಲ್ಲಿ ಇಡೀ ದೇಶ ಹಾಗೂ ಹಿಂದೂ ಭಕ್ತರು ತೀವ್ರವಾಗಿ ರುಚಿಗೆದ್ದಿದ್ದಾರೆ. ಹಾಗೆಯೇ ಆಂಧ್ರಪ್ರದೇಶದ ಡೆಪ್ಯೂಟಿ CM ಪವನ್ ಕಲ್ಯಾಣ್ ಅವರು ಕೂಡ ಸನಾತನ ಧರ್ಮ ಮಂಡಳಿಯ ಸ್ಥಾಪನೆಯ ಬಗ್ಗೆ ಮಾತುಗಳನ್ನಾಡಿದ್ದಾರೆ. ಇನ್ನು TTD ಕಲಬೆರಕೆ ತುಪ್ಪವನ್ನು ಸಪ್ಲೈ ಮಾಡಿದಂಥ ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿ ಆದೇಶವನ್ನು ಹೊರಡಿಸಿದೆ. ಹಾಗೆಯೇ ಭಗವಂತನ ವಿಷಯದಲ್ಲಿ ಮಾಡಿದಂಥ ಪಾಪ ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಅನ್ನುವಂತೆ TTD CEO ಆಗಿದ್ದಂತಹ ಧರ್ಮಾರೆಡ್ಡಿಗೆ ತಕ್ಕ ಶಿಕ್ಷೆಯಾಯಿತು ಅಂತಲೇ ಹೇಳ್ಬೋದು. ಅದೇನೆಂದರೆ ಧರ್ಮಾರೆಡ್ಡಿಯ ಮುದ್ದಿನ ಮಗನಾದಂಥ ಚಂದ್ರಮೌಳಿ ರೆಡ್ಡಿ 2022ರಲ್ಲಿ ಈ ಲೋಕವನ್ನೇ ಬಿಟ್ಟು ಪರಲೋಕವನ್ನು ಸೇರಿಕೊಂಡಿದ್ದಾನೆ. ನಿಜ ಹೇಳಬೇಕಂದ್ರೆ ಬಹುಶಃ ಈ ಧರ್ಮಾರೆಡ್ಡಿ ಮಾಡಿರುವಂಥ ತಪ್ಪುಗಳಿಗೆ ಆ ಭಗವಂತ ಆತನ ಮಗನಿಗೆ ಶಿಕ್ಷೆ ವಿಧಿಸಿದ್ದಾನೆ. ಅಸಲಿಗೆ ಈ ಥರದ ಮಾತುಗಳನ್ನು ಹೇಳೋದು ಸರಿಯಲ್ಲವಾದರೂ ಆದರೆ ಆ ದೇವರು ಆತನ ಮಗನನ್ನು ಬಲಿ ಪಡೆದದ್ದು ತುಂಬ ವಿಷಾದನೀಯ ಅಂತ ಹೇಳಬಹುದು. ಇನ್ನು 2022ರಲ್ಲಿ ಧರ್ಮಾರೆಡ್ಡಿಯ ಮಗ ಚಂದ್ರಮೌಳಿ ರೆಡ್ಡಿಗೆ TTD ಚೆನ್ನೈನ ಸ್ಥಳೀಯ ಅಧ್ಯಕ್ಷರಾದಂತಹ AJ ಶೇಖರ್ ರೆಡ್ಡಿ ಅವರ ಮಗಳ ಜೊತೆ ಎಂಗೇಜ್ಮೆಂಟ್ ನಡೆದಿತ್ತು. ಇನ್ನೇನು ಮದುವೆಗೆ ದಿನಗಳು ಹತ್ತಿರವಾಗ್ತಾ ಇದ್ದಾಗ ವೆಡ್ಡಿಂಗ್ ಕಾರ್ಡ್ಗಳನ್ನು ಹಂಚುವಂತಹ ಸಮಯದಲ್ಲಿ ಆತ ಇದ್ದಕ್ಕಿದ್ದಂತೆ ಅಸ್ವಸ್ಥಗೊಂಡಿದ್ರು. ಅಂಡ್ ತಕ್ಷಣವೇ ಆತನನ್ನು ಆಸ್ಪತ್ರೆಗೆ ಸೇರಿಸಿದ್ರು ಕೂಡ 2 ದಿನಗಳ ನಂತರ ಆತ ಹಾರ್ಟ್ ಅಟ್ಯಾಕ್ನಿಂದ ಸತ್ತು ಹೋಗಿದ್ರು. ಆದರೆ ಈಗ ತಿರುಪತಿಯ ಲಡ್ಡುವಿನ ಕಲಬೆರಕೆ ವಿಷಯದಲ್ಲಿ ಈ ಧರ್ಮಾರೆಡ್ಡಿಯ ಮಗನ ಸಾವು ಕೂಡ ಮುನ್ನೆಲೆಗೆ ಬಂದಿದ್ದು ತಿರುಪತಿ ತಿರುಮಲಕ್ಕೆ ಕಲಬೆರಕೆ ತುಪ್ಪವನ್ನು ಪೂರೈಕೆ ಮಾಡಿ ಈ ಧರ್ಮಾರೆಡ್ಡಿ ಧರ್ಮ ದ್ರೋಹವನ್ನೆಸಗಿದ್ದಾನೆ. ಹಾಗಾಗಿನೇ ಆ ಭಗವಂತ ಈತನ ಮಗನಿಗೆ ಸಾವಿನ ಶಿಕ್ಷೆಯನ್ನು ನೀಡಿದ್ದಾನೆ ಅಂತ ಹಲವಾರು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಜಗನ್ಮೋಹನ್ ರೆಡ್ಡಿಗೆ ಮತ್ತು ತಿರುಪತಿ ತಿರುಮಲದಲ್ಲಿ ಅನ್ಯಾಯವೆಸಗಿದಂಥವರಿಗೆ ಮುಂದೆ ಖಂಡಿತವಾಗಿಯೂ ಶಿಕ್ಷೆಯಾಗುತ್ತೆ ಮತ್ತು ಇದೇ ಜನ್ಮದಲ್ಲಿ ಅವರ ಕರ್ಮಗಳು ರಿಟರ್ನ್ ಆಗ್ತವೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ದೇವರ ವಿಷಯದಲ್ಲಿ ದ್ರೋಹವನ್ನು ಮಾಡಿರುವಂತಹ ಹಲವಾರು ದ್ರೋಹಿಗಳಿಗೆ ಆ ದೇವರು ಏನು ಶಿಕ್ಷೆ ಕೊಡ್ತಾನೆ ಅನ್ನೋದನ್ನು ನೋಡ್ತಾ ಹೋಗೋಣ ಅಂತ ಹೇಳ್ತಾ ನಮಸ್ಕಾರ.